ಹಲೋ, ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಆನಂದ್ ಕೆಸಿ. ನಾನು ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸೆಂಟರ್ ಬೆಂಗಳೂರಿನಲ್ಲಿ ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ಡಾಕ್ಟರ್ ಶಶಾಂಕ್ ಅಂತ. ನಾನು ಕನ್ಸಲ್ಟೆಂಟ್ ಆಗಿ ಪೀಡಿಯಾಟ್ರಿಕ್ ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಪೇಷಂಟ್ಸ್ಗಳು ನಮಗೆ ಕೇಳುವಂಥ ಕ್ವೆಶನ್ಸ್ಗೆ ನಾವು ಉತ್ತರಗಳನ್ನ ಹುಡ್ಕೋಣ. ಸರ್, ನಮಸ್ಕಾರ. ಸರ್, ಮೊದಲೇ ಕ್ಯಾನ್ಸರ್ ಅಂದರೆ ಭಯಾನಕ ಬಿಮಾರಿ, ಮಕ್ಕಳಲ್ಲೂ ಕಾಣುತ್ತಾ? ಅನ್ಫಾರ್ಚುನೇಟ್ಲಿ ಮಕ್ಕಳಲ್ಲೂ ಕ್ಯಾನ್ಸರ್ ಕಂಡುಬೀಳುತ್ತೆ. ಬಟ್ ವಯಸ್ಕರಿಗೆ ಕಾಮನ್ ಆಗಿ ಹೇಗಿರುತ್ತೆ ಅಷ್ಟು ಇರಲ್ಲ. ಮಕ್ಕಳಲ್ಲಿ ವಿರಳವಾದ ಕಾಯಿಲೆ, ಮತ್ತು ಮಕ್ಕಳಿಗೆ ಆಗುವಂಥ ಬೇರೆ ಬೇರೆ ಕಾಯಿಲೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಬರುವಂಥ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಥವಾ ನ್ಯೂಮೋನಿಯಾಸ್ ಅಂತ ಏನು ಹೇಳ್ತೀವಿ, ಅತಿಸಾರ ಭೇದಿ ಆಗುವಂಥದ್ದು, ಆ ಥರದ್ದೆಲ್ಲ ಇನ್ಫೆಕ್ಷನ್ಗಳಿಗೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಕ್ಯಾನ್ಸರ್ ವಿರಳವಾಗಿರುತ್ತೆ ಮಕ್ಕಳಲ್ಲಿ. ಅದು ಒಂದು ಸಮಾಧಾನಕರ ಸಂಗತಿ. ಈಗ ಕ್ಯಾನ್ಸರ್ ಅಂತ ಹೇಳಿದ್ರಲ್ಲ, ಯಾವ ಥರ ಕ್ಯಾನ್ಸರ್ಸ್ ಜನರಲಿ ಮಕ್ಕಳಲ್ಲಿ ನೋಡ್ಬೋದು, ಯಾವ ಥರ ಕ್ಯಾನ್ಸರ್ಸ್ ನೋಡ್ಬೋದು? ಮಕ್ಕಳಲ್ಲಿ ಕಾಮನ್ ಆಗಿ ಎರಡು ವಿಧವಾದ ಎರಡು ಗ್ರೂಪ್ಸ್ ಆಫ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಎರಡು ಥರದಲ್ಲಾಗುತ್ತೆ. ಒಂದು ಹೆಮಟೋಲಿಂಫಾಯ್ಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಅದು ಹೆಮಟೋಲಿಂಫಾಯ್ಡ್ ಕ್ಯಾನ್ಸರ್ಸ್ ಅಂದರೆ ರಕ್ತ ಸಂಬಂಧಿ ಕ್ಯಾನ್ಸರ್ಸ್. ಅದರಲ್ಲಿ ಕಾಮನ್ ಆಗಿ ಲುಕೀಮಿಯಾ ಅಂತ ಹೇಳ್ತೀವಿ, ಬ್ಲಡ್ ಕ್ಯಾನ್ಸರ್, ಮತ್ತು ಲಿಂಫೋಮಾ ಅಂತ ಹೇಳ್ತೀವಿ. ಲಿಂಫೋಮಾ ಅನ್ನೋದು ಗಂಟುಗಳಾಗಿ ಬರುವಂಥ ಕಾಯಿಲೆ. ಸೊ ಈ ಥರದ ಎರಡು ಕ್ಯಾನ್ಸರ್ಗಳು ನಾವು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣ್ತೀವಿ. ಇವೆರಡನ್ನು ನಾವು ಹೆಮಟೋಲಿಂಫಾಯ್ಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ. ಎರಡನೇ ವಿಧ ಬಂದು ಸಾಲಿಡ್ ಟ್ಯೂಮರ್ಸ್. ಸಾಲಿಡ್ ಟ್ಯೂಮರ್ಸ್ ಅಂದರೆ ಯಾವುದಾದ್ರೂ ಒಂದು ಅಂಗದ ಒಳಗಡೆಯಿಂದ ಬಂದಿರುವಂಥ ಒಂದು ಪರ್ಟಿಕ್ಯುಲರ್ ಕ್ಯಾನ್ಸರ್ ಆಗಿರುತ್ತೆ. ಕಾಮನ್ ಆಗಿ ಮಕ್ಕಳಲ್ಲಿ ನ್ಯೂರೋಬ್ಲಾಸ್ಟೊಮಾ ಅಂತ ಒಂದು ಕಾಯಿಲೆ ಇದೆ, ವಿಲ್ಮ್ಸ್ ಟ್ಯೂಮರ್ ಅಂತ ಇದೆ, ಬ್ರೈನ್ ಟ್ಯೂಮರ್ಸ್ ಇದೆ, ಬೋನ್ ಟ್ಯೂಮರ್ಸ್ ಇದೆ. ಇದೆಲ್ಲ ಕಾಮನ್ ಆಗಿ ಕಾಣುವ ಮಕ್ಕಳಲ್ಲಿ ಸರ್ವಸಾಮಾನ್ಯವಾಗಿ ಕಾಣುವಂಥ ಬೇರೆ ಬೇರೆ ವಿಧದ ಕ್ಯಾನ್ಸರ್ಗಳು. ಸೊ ಏನಕ್ಕೆ ಬರುತ್ತೆ ಮಕ್ಕಳ ಕ್ಯಾನ್ಸರ್? ಮಕ್ಕಳಲ್ಲಿ ಕ್ಯಾನ್ಸರ್ ಏನಕ್ಕೆ ಬರುತ್ತೆ ಅಂತ ಕಾರಣ ಈವನ್ ಡಾಕ್ಟರ್ ಆದ ನಮಗೂ ಸರಿಯಾಗಿ ಅರಿವಿಲ್ಲ. ಈಗ ವಯಸ್ಕರಿಗೆ ಕ್ಯಾನ್ಸರ್ ಬಂದರೆ ನಾವು ಹೇಳ್ಬೋದು, ಇವರಿಗೆ ವಯಸ್ಸಾಗಿದೆ ಅದಕ್ಕೆ ಕಾಯಿಲೆ ಬಂತು, ಇವರು ಫಾರ್ ಎಕ್ಸಾಂಪಲ್ ಸಿಗರೇಟ್ ಸೇದೋದು ಮತ್ತು ಬಿಡಿ ಸೇದೋದ್ರಿಂದ ಅವರಿಗೆ ಲಂಗ್ ಕ್ಯಾನ್ಸರ್ ಆಗುವಂಥ ಕಾಯಿಲೆ, ಲಂಗ್ ಕ್ಯಾನ್ಸರ್ ಆಗಬಹುದು. ಹಾಗೆಯೇ ಕೆಲವು ಇನ್ಫೆಕ್ಷನ್ಗಳಿರುತ್ತೆ, ಇನ್ಫೆಕ್ಷನ್ಗಳಿಂದ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇನ್ಫೆಕ್ಷನಿಂದ ಹೆಂಗಸರಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಆಗಬಹುದು. ಹಾಗೆಯೇ ಹೆಪಟೈಟಿಸ್ ಬಿ ಅಂತ ಇರುತ್ತೆ, ಅದರಿಂದ ಲಿವರ್ ಕ್ಯಾನ್ಸರ್ ಆಗಬಹುದು. ಹೀಗೆ ವಯಸ್ಕರಲ್ಲಿ ಆಗುವಂಥ ಬಹಳಷ್ಟು ಕಾಯಿಲೆಗಳಿಗೆ ಒಂದು ಕಾರಣ ಅಂತ ಇರುತ್ತೆ. ಬಟ್ ಮಕ್ಕಳಲ್ಲಿ ಆಗುವಂಥ ಕ್ಯಾನ್ಸರ್ಗಳಿಗೆ ಯಾವುದೇ ಪರ್ಟಿಕ್ಯುಲರ್ ಕಾರಣ ಅಂತ ಇರೋದಿಲ್ಲ. ಸೊ ಅದು ಮಕ್ಕಳಲ್ಲಿ ಆಗುತ್ತೆ ಅಂತ ನಮಗೆ ಅರಿವಿದೆ ಹೊರತು, ಬಟ್ ಅದು ಯಾವ ಕಾರಣಕ್ಕೆ ಬರುತ್ತೆ ಅಂತ ಅರಿವಿಲ್ಲ. ಅದು ಬಿಟ್ಟು ಬೆಳವಣಿಗೆ ಹಂತದಲ್ಲಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಬಟ್ 100ರಲ್ಲಿ ಒಂದು 3-5% ಮಕ್ಕಳಲ್ಲಿ ವಂಶವಾಹಿಯಾಗಿ ಕೆಲವು ಕ್ಯಾನ್ಸರ್ಗಳು ಇದ್ದೇ, ತಂದೆ ತಾಯಿಲಿ, ಅಣ್ಣ ತಮ್ಮ, ಅಕ್ಕ ತಂಗಿ, ದೊಡ್ಡಪ್ಪ ಚಿಕ್ಕಪ್ಪ ಅಥವಾ ತಾತ ಅಜ್ಜಿಯಲ್ಲಿ ಯಾರಾದರೂ ಕ್ಯಾನ್ಸರ್ ಕಾಯಿಲೆ ಇದ್ದರೆ ಕೆಲವು ಬಾರಿ ಅದು ವಂಶವಾಹಿಯಾಗಿ ಮಕ್ಕಳಿಗೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಈಗ ಮಕ್ಕಳ ಕ್ಯಾನ್ಸರ್ಗೂ ಮತ್ತು ಅಡಲ್ಟ್ ಕ್ಯಾನ್ಸರ್ಗೂ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರಿ ಟ್ರೀಟ್ಮೆಂಟಲ್ಲಿ. ಮತ್ತು ಈಗ ನನ್ನ ಮಗು ಗುಣ ಆಗುತ್ತಾ, ಗುಣ ಆಗಿ ನಾರ್ಮಲ್ ಅನ್ ಜೀವನ, ಬೇರೆಯವ್ರ ಜೊತೆ ಸ್ಕೂಲ್ಗೆ ಹೋಗಿ ಬೇರೆ ಮಕ್ಕಳ ಥರ ದೊಡ್ಡವನಾಗಿ ಅವನು ಮದುವೆ ಆಗಿ ಕೆಲಸಕ್ಕೆ ಹೋಗಿ ಅವೆಲ್ಲ ಆಗುತ್ತಾ ಅಂತ ಒಂದು ಕ್ವೆಶನ್ ಇದೆ. ಸೊ ಮಕ್ಕಳಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡಬೇಕಾದಾಗ ಬಹಳ ಬಾರಿ ಕೆಲವು ವಾರಗಳಿಂದ ಕೆಲವು ತಿಂಗಳುಗಳ ತನಕ ಟ್ರೀಟ್ಮೆಂಟ್ ನಡೀಬಹುದು. ನಾರ್ಮಲಾಗಿ ಮಕ್ಕಳ ಟ್ರೀಟ್ಮೆಂಟ್ಗೆ ನಾವು ಕೆಮೊಥೆರಪಿ ಕೊಡ್ತೀವಿ, ಸರ್ಜರಿ ಬಹಳ ಮಕ್ಕಳಿಗೆ ಬೇಕಾಗುತ್ತೆ, ರೇಡಿಯೋಥೆರಪಿನೂ ಕೆಲವು ಮಕ್ಕಳಿಗೆ ಬೇಕಾಗ್ಬೋದು. ಇದು 3 ಕಾಮನ್ ಮೊಡಾಲಿಟಿ. ಮತ್ತು ಇನ್ನು 2-3 ಬೇರೆ ವಿಧಗಳಿದೆ, ಅದು ವಿರಳವಾಗಿ ಯೂಸ್ ಮಾಡ್ತೀವಿ ಮಕ್ಕಳಲ್ಲಿ. ಒಂದು ಇಮ್ಯುನೊಥೆರಪಿ ಅಂತ ಒಂದು, ಮತ್ತು ಬೋನ್ ಮರ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಒಂದು. ಬಟ್ ಕಾಮನ್ ಆಗಿ ಕೀಮೊಥೆರಪಿ, ಸರ್ಜರಿ ಮತ್ತು ರೇಡಿಯೋಥೆರಪಿ ಯೂಸ್ ಮಾಡ್ತೀವಿ. ಸೊ ಈ ಟ್ರೀಟ್ಮೆಂಟ್ ನಡಿಬೇಕಾದ್ರೆ ಮಕ್ಕಳು ಅವರ ನಾರ್ಮಲ್ ರುಟೀನನ್ನು ಪಾಲಿಸೋದಕ್ಕೆ ಸಾಧ್ಯ ಆಗಲ್ಲ. ಫಾರ್ ಎಕ್ಸಾಂಪಲ್, ಈ ಮಗು 5 ವರ್ಷದ ಮಗು ಸ್ಕೂಲ್ಗೆ ಹೋಗುತ್ತೆ, ಬೇರೆ ಮಕ್ಕಳ ಜೊತೆ ಆಟ ಆಡುತ್ತೆ, ಅವೆಲ್ಲದನ್ನು ಟ್ರೀಟ್ಮೆಂಟ್ ನಡಿಬೇಕಾದ್ರೆ ಮಾಡೋಕ್ಕಾಗಲ್ಲ. ಕೆಲವು ವಾರದಿಂದ ತಿಂಗಳುಗಳ ಕಾಲ ಸ್ಕೂಲ್ ಮಿಸ್ ಆಗುತ್ತೆ, ಬೇರೆ ಮಕ್ಕಳ ಜೊತೆ ಆಟ ಆಡೋದ್ರಿಂದ ಇನ್ಫೆಕ್ಷನ್ ಆಗೋದ್ರಿಂದ ನಾವು ತಡೆಗಟ್ಟೋದಕ್ಕೆ ಅಥವಾ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಪಬ್ಲಿಕ್ ಪ್ಲೇಸಲ್ಲಿ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕಾಗಿ ಬರ್ಬೋದು ಅಂತ ಪ್ರಿಕಾಷನ್ಸ್ ಮಾಡಬೇಕಾಗುತ್ತೆ. ಕೆಲವು ಥರದ ಊಟ ಅಥವಾ ಡಯಟ್ ಪಥ್ಯ ಅಂತ ಹೇಳ್ತೀವಿ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಕೆಲವು ಊಟನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಈ ಥರದ್ದೆಲ್ಲ ಸಿಚುವೇಶನ್ ಇರೋದ್ರಿಂದ ನಾವು ಟ್ರೀಟ್ಮೆಂಟ್ ಮಧ್ಯದಲ್ಲಿ, ಟ್ರೀಟ್ಮೆಂಟ್ ನಡೀಬೇಕಾದ್ರೆ
ಕೆಲವು ಸ್ಪೆಷಲ್ ಪ್ರಿಕಾಷನ್ಸ್ ಮಾಡಬೇಕಾಗುತ್ತೆ. ಮತ್ತು ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಬಹಳ ಬಾರಿ ಮಕ್ಕಳು ಕೋಆಪ್ರೇಟ್ ಮಾಡೋದಿಲ್ಲ. ನಾವು ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಪ್ರೊಸೀಜರ್ ಮಾಡಬೇಕು ಅಂದರೆ ಮಗು ಸಪೋರ್ಟ್ ಮಾಡಲ್ಲ. ವಯಸ್ಸಿಗಾದರೆ ತಿಳುವಳಿಕೆ ಹೇಳಿ ನಾವು ಪ್ರಯತ್ನ ಮಾಡ್ಬೋದು, ಮಕ್ಕಳಿಗೆ ಅದು ಸಾಧ್ಯ ಆಗಲ್ಲ. ಹಾಗಾಗಿ ಕೆಲವು ಪ್ರೊಸೀಜರ್ಸ್ ಎಲ್ಲ ಮಾಡಬೇಕಾದಾಗ ಮಕ್ಕಳಿಗೆ ನಾವು ಅನಸ್ತೀಶ ಕೊಟ್ಟು ಮಾಡಬೇಕಾಗತ್ತೆ. ಸೊ ಈ ಥರದೆಲ್ಲ ಸ್ಪೆಷಲ್ ಚಾಲೆಂಜಸ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಮಕ್ಕಳಿಗೆ ಟ್ರೀಟ್ಮೆಂಟ್ ನಡಿಬೇಕಾದ್ರೆ. ಮತ್ತು ಇನ್ನೊಂದು, ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಬೇಕಾದಾಗ ಬಹಳ ಬಾರಿ ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ, ಕೀಮೋಥೆರಪಿ ಮಾಡಬೇಕಾಗತ್ತೆ. ಸೊ ಹಾಗೆ ಮಕ್ಕಳಿಗೆ ಒಂದು ಸೆಂಟ್ರಲ್ ಲೈನ್ಸ್ ಅಂತ ಒಂದು ಡಿವೈಸ್ನ ಯೂಸ್ ಮಾಡಬೇಕಾಗತ್ತೆ. ಅದರಿಂದ ನಾವು ಮಕ್ಕಳಿಗೆ ಆಗುವಂಥ ಬ್ಲಡ್ ಟೆಸ್ಟ್ಗಳೇನು ಅದರಲ್ಲೇ ಮಾಡಬಹುದು, ಮತ್ತು ಕೀಮೋಥೆರಪಿನೋ ಅಥವಾ ಮೆಡಿಸಿನ್ಸು ಬ್ಲಡ್ಡು ಎಲ್ಲ ಅದರಲ್ಲೇ ಕೊಡಬಹುದು. ಹಾಗಾಗಿ ಮಾಡೋದ್ರಿಂದ ಮಕ್ಕಳಿಗೆ ಪೇಯ್ನ್ ಇಲ್ಲದ ಹಾಗೆ, ನೋವಾಗದ ರೀತಿಯಲ್ಲಿ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಒಂದು ಸತಿ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ರೆ ಮಕ್ಕಳು ಕೆಲವೇ ವಾರಗಳಿಂದ ಒಂದು ಎರಡು ತಿಂಗಳ ಒಳಗಡೆ ಅವರು ನಾರ್ಮಲ್ ರೊಟೀನ್ಗೆ ಹೋಗಬಹುದು, ಅಷ್ಟು ಸುಲಭವಾಗಿ ಆಗುತ್ತೆ. ಕ್ಯಾನ್ಸರ್ ಕ್ಯೂರ್ ರೇಟ್ಸ್ ಅಂದರೆ ಮಕ್ಕಳಲ್ಲಿ ಗುಣ ಆಗುವಂಥ ಒಂದು ಅಂಶ ಎಷ್ಟಿರಬಹುದು? ಮಕ್ಕಳ ಕ್ಯಾನ್ಸರ್ ವಯಸ್ಕರ ಕ್ಯಾನ್ಸರ್ಗಿಂತ ಬಹಳ ಡಿಫ್ರೆಂಟ್, ಅವಾಗಲೇ ಹೇಳಿದ್ವಿ ಯಾವುದೇ ಕಾರಣ ಇಲ್ಲದಲ್ಲೇ ಬರುತ್ತೆ ಅಂತ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ ಮಕ್ಕಳ ಕ್ಯಾನ್ಸರು ಟ್ರೀಟ್ಮೆಂಟ್ಗೆ ತುಂಬ ಚೆನ್ನಾಗಿ ಸ್ಪಂದಿಸುತ್ತೆ, ರೆಸ್ಪಾನ್ಸ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಮಕ್ಕಳಲ್ಲಿ ಕಾಮನೆಸ್ಟ್ ಕ್ಯಾನ್ಸರ್ ಅಂದರೆ ಬ್ಲಡ್ ಕ್ಯಾನ್ಸರ್, ಅದನ್ನು ಪೂರ ಬ್ಲಡ್ ಕ್ಯಾನ್ಸರ್ಸ್ನ ಬರೀ ಕೀಮೋಥೆರಪಿಯಲ್ಲೇ ಗುಣ ಮಾಡಬಹುದು. ಸೊ ಹಾಗಾಗಿ ಮಕ್ಕಳ ಕ್ಯಾನ್ಸರ್ಸ್ ಕೀಮೋಥೆರಪಿ ರೇಡಿಯೇಷನ್ಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ. ಮತ್ತು ಅವರು ಕೀಮೋ ತಡ್ಕೊಳ್ಳೋ ಸಹನಶಕ್ತಿ ಏನಿರುತ್ತೆ, ಸಹನಶಕ್ತಿ ಅದನ್ನು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅವ್ರು ಬೇಗ ಬೇಗ ಟ್ರೀಟ್ಮೆಂಟ್ ತೊಗೊಂಡು ಟೈಮ್ ಕರೆಕ್ಟಾಗಿ ಟ್ರೀಟ್ಮೆಂಟನ್ನು ಮುಗಿಸ್ಕೊಳ್ಳೋ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಲ್ಲಿ ಓವರಾಲ್ ಮೋಸ್ಟ್ ಇರುವಂಥ ಎಲ್ಲ ಕಾಯಿಲೆಗಳಲ್ಲಿ ಆಲ್ಮೋಸ್ಟ್ 80% ಮಕ್ಕಳನ್ನ ನಾವು ಗುಣ ಕಾಣ್ತೀವಿ. ಲಾಂಗ್ ಟರ್ಮ್ ಆಗಿ ಅವರು ಏನೂ ತೊಂದರೆ ಇಲ್ಲದ ಹಾಗೆ ನಾರ್ಮಲ್ ನಿಯರ್ ನಾರ್ಮಲ್ ಲೈಫ್ನ ಲೀಡ್ ಮಾಡೋಷ್ಟನ್ನ ನಾವು ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ. ಟ್ಯೂಮರ್ ಕ್ಯಾನ್ಸರ್ ಮಕ್ಕಳಲ್ಲಿ ಸ್ಪ್ರೆಡ್ ಆಗುತ್ತಾ? ಸ್ಕೂಲ್ ಕರ್ಕೊಂಡೋದ್ರೆ ಬೇರೆ ಮಕ್ಳಿಗೆ ಸ್ಪ್ರೆಡ್ ಆಗುತ್ತಾ, ಅಥವಾ ನನ್ನ ತಮ್ಮ ಅಥವಾ ತಂಗಿ ಮಕ್ಕಳು ಸ್ಪ್ರೆಡ್ ಆಗುತ್ತಾ? ಸೊ ಕ್ಯಾನ್ಸರ್ ಅನ್ನೋದು ಒಬ್ಬರಿಗಿಂತ ಇನ್ನೊಬ್ಬರಿಗೆ ಹರಡುವಂಥ ಕಾಯಿಲೆ ಅಲ್ಲ, ಇಟ್ ಈಸ್ ನಾನ್ ಕಾಂಟೇಜಿಯಸ್. ಸೊ ಹಾಗಾಗಿ ಮಕ್ಕಳಿಂದ ಬೇರೆ ಮಕ್ಕಳಿಗೆ ಹರಡ, ಒಂದು ಮಗು ಕ್ಯಾನ್ಸರ್ ಆಗಿದೆ ಅಂದರೆ ಅದು ಅಲ್ಲಿಂದ ಬೇರೆಯವ್ರಿಗೆ ಆಗುತ್ತೆ ಅನ್ನೋದು ಮಿಥ್ಯ, ಅದು ತಪ್ಪು ಕಲ್ಪನೆ. ಬಟ್ ಆ ಮಗು ಬೇರೆಯವ್ರ ಜೊತೆ ಕೂಡಿದಾಗ ಆಟಾಡಿದಾಗ ಈ ಮಗುವಿಗೆ ತೊಂದರೆ ಆಗ್ಬೋದು, ಯಾವ ಮಗುಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಆ ಮಗುವಿಗೆ ತೊಂದರೆ ಆಗ್ಬೋದು. ಯಾಕಂದರೆ ಕೀಮೋಥೆರಪಿನ ಟ್ರೀಟ್ಮೆಂಟ್ ನಡಿಬೇಕಾದ್ರೆ ಕೀಮೋಥೆರಪಿ ರೇಡಿಯೇಷನ್ ಇಲ್ಲದ್ರಿಂದ ಮಗುವಿನ ರೋಗ ಪ್ರತಿರೋಧಕ ಶಕ್ತಿ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಆ ಮಗುವಿಗೆ ಇನ್ಫೆಕ್ಷನ್ ಬೇರೆಯವರಿಂದ ಸುಲಭವಾಗಿ ಅಂಟುವಂಥದ್ದು ಆಗಬಹುದು. ಮತ್ತು ಭಾಳ ಬಾರಿ ಏನು ಸೋಂಕು ಆಗುತ್ತೆ ಅದು ಸ್ವಲ್ಪ ತೀವ್ರತೆಯೂ ಹೆಚ್ಚಿರಬಹುದು. ಹಾಗಾಗಿ ನಾವು ಮಕ್ಕಳಿಗೆ ಏನು ಮಾಡ್ತೀವಿ ಅಂದರೆ ಪಬ್ಲಿಕ್ ಪ್ಲೇಸಸಲ್ಲಿ ಅಥವಾ ಬೇರೆ ಮಕ್ಕಳ ಜೊತೆ ಜಾಸ್ತಿ ಆಟಾಡೋದು ಅವನ್ನೆಲ್ಲದನ್ನು ಅವಾಯ್ಡ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತೀವಿ. ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಕೂದಲು ಉದುರುತ್ತೆ ಮಕ್ಕಳಲ್ಲಿ, ಅದು ವಾಪಸ್ ಬರುತ್ತಾ ಟ್ರೀಟ್ಮೆಂಟ್? ಹಾಂ, ಮಕ್ಕಳಿಗೆ ಟ್ರೀಟ್ಮೆಂಟ್ ನಡಿಬೇಕಾದ್ರೆ ಕೆಲವು ಸಾಮಾನ್ಯವಾಗಿ ಕಾಣುವಂಥ ಕೆಲವು ಸೈಡ್ ಎಫೆಕ್ಟ್ಗಳು ಮಕ್ಕಳಲ್ಲೂ ಕಾಣಬಹುದು. ಅದರಲ್ಲಿ ಮುಖ್ಯವಾಗಿ ಕೂದಲುದುರುವಂಥದ್ದು, ಬಾಯಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಹುಣ್ಣುಗಳಾಗುವಂಥದ್ದು, ಸ್ವಲ್ಪ ಹಸಿವೆ ಕಡಿಮೆ ಆಗೋದು, ಇವೆಲ್ಲ ಕಾಮನ್ ಆಗಿ ಆಗಬಹುದು. ಬಟ್ ಅದಕ್ಕೆ ನಾವು ನಾರ್ಮಲ್ ಆಗಿ ಕೆಲವು ಪ್ರಿಕಾಷನ್ಸ್ ತೊಗೋಬೇಕಾಗುತ್ತೆ. ಈಗ ವಾಂತಿ ಆ ಥರ ಎಲ್ಲ ಆಗೋದಕ್ಕೆಲ್ಲ ನಾವು ಕೆಲವು ಮೆಡಿಸಿನ್ಗಳಿಂದ ತಡೆಗಟ್ಟಬಹುದು. ಹಾಗೆಯೇ ಮಗುವಿನ ತೂಕ ಕಡಿಮೆ ಆಗೋದಕ್ಕೆ ನಾವು ಕೆಲವು ಪ್ರೋಟೀನ್ ಸಪ್ಲಿಮೆಂಟ್ಸ್ ಕೊಡೋದ್ರಿಂದ, ಅಥವಾ ಊಟ ತಿಂಡಿ ಬಗ್ಗೆ ಜಾಸ್ತಿ ಕೌನ್ಸಿಲಿಂಗ್ ತಂದೆ ತಾಯಿಗಳಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡೋದ್ರಿಂದನೂ ನಾವು ಅದನ್ನು ಪ್ರಯತ್ನ ಮಾಡಿ ಮಾಡಬಹುದು. ಬಟ್ ಒಂದ್ಸತಿ ಟ್ರೀಟ್ಮೆಂಟ್ ಮುಗಿದ ಮೇಲೆ ಕೆಲವೇ ವಾರ ಮತ್ತು ತಿಂಗಳ ಒಳಗೆ ಎಲ್ಲ ಇದೆಲ್ಲ ಏನು ಸಿಂಪ್ಟಮ್ಸ್ ಏನಿದಾವೆ ಅವೆಲ್ಲ ಕಮ್ಮಿ ಆಗುತ್ತೆ, ಮತ್ತು ಕೂದಲು ಬರೋದಕ್ಕೆ ಶುರುವಾಗುತ್ತೆ. 2-3 ತಿಂಗಳಲ್ಲಿ ನಾರ್ಮಲ್ ಮಗು ಥರನೇ ಕಾಣುವಷ್ಟು ರಿಕವರಿ ಆಗುತ್ತೆ ಮಕ್ಕಳಲ್ಲಿ. ಥ್ಯಾಂಕ್ ಯು ಸರ್. ಈಗ ನೀವು ಹೇಳಿದ್ರಿ ಕೀಮೋಥೆರಪಿ 6-8 ತಿಂಗಳು ಕೆಲವು ಸಲ ಇರಬೇಕಾಗುತ್ತೆ ಅಂತ. ಈಗ ಬೆಂಗಳೂರು ಅಂತ ಊರಲ್ಲಿ ಶಂಕರಲ್ಲಿ ಏನಾದರೂ ಫೆಸಿಲಿಟೀಸ್ ಇದೆಯಾ ಆ ಥರ ನೀಡ್ ಸಾರ್ಟ್ ಮಾಡೋಕ್ಕೆ? ಹೌದು, ಭಾಳಷ್ಟು ಕ್ಯಾನ್ಸರ್ ಮಕ್ಕಳ ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ಗೆ ಬೆಂಗಳೂರಲ್ಲಿ ವಾರಗಳಿಂದ ಹಿಡಿದು ತಿಂಗಳಗಟ್ಟಲೆಗಳ ಉಳ್ಕೋಬೇಕಾಗತ್ತೆ. ಎಸ್ಪೆಷಲಿ ಬೆಂಗಳೂರಿನ ಹೊರಗಿನಿಂದ ಬಂದಿರುವಂಥ ಫ್ಯಾಮಿಲಿಗಳಿಗೆ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲು ಒಂದು ಲಕ್ಷ್ಮೀ ಹೆಲ್ತ್ ಸೆಂಟರ್ ಅಂತ ಒಂದು ಲಾಂಗ್ ಸ್ಟೇ ಸೆಂಟರ್ ಫೆಸಿಲಿಟಿನ ಓಪನ್ ಮಾಡಿದೆ. ಇದು ಫೆಸಿಲಿಟಿ ಏನಪ್ಪಾ ಅಂದರೆ ಬೇರೆ ಊರಿಂದ ಬಂದಿರೋ ಮಕ್ಕಳು ಮತ್ತು ಅವರ ತಂದೆ ತಾಯಿಗಳು ಒಂದು ಹೋಟೆಲ್ ರೂಮ್ ಥರ ಫೆಸಿಲಿಟಿ ಇರುತ್ತೆ, ಅಲ್ಲಿ ಉಳ್ಕೊಂಡು ಅವರ ಊಟನ ಅವರೇ ಮಾಡಿಕೊಂಡು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದಂತಿರ್ಬೋದು, ಅಲ್ಲಿ ಸೇಫ್ ಜಾಗದಲ್ಲಿ ಮಗುನ ಇಟ್ಕೊಂಡು ಬೇಕಾದಾಗ ಅವಶ್ಯಕತೆ ಇದ್ದಾಗ ಮಾತ್ರ ಹಾಸ್ಪಿಟ್ಲಿಗೆ ಬರ್ತಾರೆ. ಕೀಮೋಥೆರಪಿ ಇರೋದು ಸಹ ರೇಡಿಯೇಷನ್ ಇರೋದು ಸಹ ಅವತ್ತು ಬರ್ತಾರೆ, ಡೇ ಕೇರಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಮನೆ ಹಾಸ್ಟೆಲ್ಗೆ ಹೋಗ್ತಾರೆ ಆ್ಯಂಡ್ ಹಾಸ್ಟೆಲಲ್ಲಿ ಉಳ್ಕೊಳ್ತಾರೆ. ಸೊ ಅವರಿಗೆ ಮನೆಯಲ್ಲಿ ಹೇಗೆ ಅವರ ಮಗು ಲೈಫ್ ಇರುತ್ತೋ ಅದೇ ಥರ ಆ ಥರ ಒಂದು ದಿನಚರಿನ ನಾವು ಅಲ್ಲಿ ಹಾಸ್ಟೆಲಲ್ಲಿ ನಾವು ಸೆಟಪ್ ಮಾಡಿದ್ದೀವಿ. ಅದನ್ನು ಶಂಕರ ಹಾಸ್ಪಿಟ್ಲು ಪೂರ ಈ ಫೆಸಿಲಿಟಿನ ಮಕ್ಕಳಿಗೆ ಮತ್ತು ಅವರ ತಂದೆ ತಾಯಿಯಂದರಿಗೆ ಫ್ರೀಯಾಗಿ ಫೆಸಿಲಿಟಿನ ಕೊಟ್ಟಿದೆ. ಅಲ್ಲಿ ಇರಬೇಕಾದ್ರೆ ಈಗ 6-7 ತಿಂಗಳು ಮಕ್ಕಳು ಸ್ಕೂಲಲ್ಲಿ ಇರಲ್ಲ,
ಸೊ ಅದ್ರದ್ದು ಏನಾದರೂ ಫೆಸಿಲಿಟೀಸ್ ಇದೆಯಾ, ಏನೋ ಪ್ರೊವೈಡ್ ಮಾಡುತ್ತೆ? ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಬಹಳಷ್ಟು ಮಕ್ಕಳಿಗೆ ಸ್ಕೂಲ್ ಮಿಸ್ ಆಗುತ್ತೆ, ಇದು ವಾರಗಟ್ಟಗಳಿಂದ ತಿಂಗಳಗಟ್ಟಲೆ ಮಿಸ್ ಆಗುತ್ತೆ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ ಸಮೀಕ್ಷಾ ಫೌಂಡೇಶನ್ ಅಂತ ಒಂದು NGO ಇದೆ, ಆ NGO ಜೊತೆ ನಾವು ಅವರ ಸಹಕಾರದಿಂದ ನಾವು ಟೀಚರ್ಸ್ನ ಇಲ್ಲಿಗೆ ಕರೆಸ್ತೀವಿ. ಸೊ ಟೀಚರ್ಸ್ ಬಂದು ಮಕ್ಕಳ ಕ್ಲಾಸ್ ಮತ್ತು ವಯಸ್ಸಿಗೆ ಅನುಗುಣವಾಗಿ ಅವರಿಗೆ ಏನು ತಿಳುವಳಿಕೆ ಆಗುತ್ತೆ ಅದನ್ನು ವಾರದಲ್ಲಿ 3 ದಿನ ಕ್ಲಾಸಸ್ ರೆಗ್ಯುಲರ್ ಆಗಿ ಇಲ್ಲೇ ಮಾಡ್ತಾರೆ, ಹಾಸ್ಪಿಟಲಲ್ಲೇ ಮಾಡ್ತಾರೆ. ಹಾಗಾಗಿ ಮಕ್ಕಳು ಅಟ್ಲೀಸ್ಟ್ ಅವರ ಸ್ಟಡೀಸ್ ಜೊತೆ ಟಚ್ಚಲ್ಲಿ ಇರ್ತಾರೆ, ಅವ್ರ ಜೊತೆ ಕಂಪ್ಲೀಟ್ ಆಗಿ ಮರ್ತು ಹೋಗೋದಿಲ್ಲ ಅವ್ರ ಪೂರ ಟ್ರೀಟ್ಮೆಂಟ್ ನಡಿಬೇಕಾದ್ರೆ. ಸೊ ವಾರದಲ್ಲಿ 3 ದಿನ ಕ್ಲಾಸ್ ಅಟೆಂಡ್ ಮಾಡ್ತಾ ರೋಗದ ಟ್ರೀಟ್ಮೆಂಟ್ ಜೊತೆ ಜೊತೆಯಾಗಿ ವಿದ್ಯಾ ಕಲಿಕೆಯನ್ನು ನಡೀತಾ ಇರುತ್ತೆ. ಕೆಲವು ಮಕ್ಕಳಿಗೆ ಟ್ರೀಟ್ಮೆಂಟ್ ಪಾರ್ಟ್ ಅಂದರೆ ಈಗ ಕೆಲವು ಹೈ ರಿಸ್ಕ್ ನ್ಯೂರೋಗ್ಲಾಸ್ಟೋಮಾ ಅಂತ ಹೇಳ್ತೀವಿ, ಅಂಥದ್ರಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಕೇಳ್ಪಡ್ತಾರೆ. ಬೋನ್ ಮ್ಯಾರೋ ಫೆಸಿಲಿಟೀಸು ಇದೆಯಾ ಶಂಕರ್ ಅಲ್ಲಿ? ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಮಾಡ್ಬೋದಾ, ಮಾಡಿದ್ದೀರಾ, ಎಕ್ಸ್ಪೀರಿಯನ್ಸ್ ಇದೆಯಾ? ಹೌದು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಒಂದು ನವೀನವಾದ ಒಂದು ಟ್ರೀಟ್ಮೆಂಟ್ ವಿಧಾನ ಮಕ್ಕಳಲ್ಲಿ. ಸೊ ಕಾಮನ್ ಆಗಿ ನಾವು ಲುಕೀಮಿಯಾ ಅನ್ನೋ ಕಾಯಿಲೆ ವಾಪಸ್ ಸರಿಯಾಗಿ ಟ್ರೀಟ್ಮೆಂಟ್ಗೆ ಸ್ಪಂದಿಸಿಲ್ಲ ಅಂದರೆ, ಅಥವಾ ಲುಕಿಮಿ ಕೆಲವು ಬಾರಿ ಕೆಮೊಥೆರಪಿ ಕೊಟ್ಟ ಹೊರತಾಗಿಯೂ ಕೆಲವು ಬಾರಿ ವಾಪಸ್ ಬರುತ್ತೆ, ರಿಲ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ಇಂಥ ಸಿಚುವೇಷನಲ್ಲಿ ನಾವು ಕಾಮನ್ ಆಗಿ ಲುಕಿಮಿ ಇದಕ್ಕೆ ಟ್ರೀಟ್ಮೆಂಟ್ಗೆ ನಾವು ಬೋನ್ ಮರ ಟ್ರಾನ್ಸ್ಪ್ಲಾಂಟೇಷನನ್ನು ಯೂಸ್ ಮಾಡ್ತೀವಿ. ಮತ್ತು ಇನ್ನೂ ಕೆಲವು ಕಂಡೀಷನ್ಸಲ್ಲಿ ಯೂಸ್ ಮಾಡ್ತೀವಿ, ಈಗ ನ್ಯೂರೋಬ್ಲಾಸ್ಟೊಮಾವನ್ನು ಒಂದು ಹೈ ರಿಸ್ಕ್ ನ್ಯೂರೋಬ್ಲಾಸ್ಟೊಮಾನ ಸಿಚುವೇಷನಲ್ಲಿ ಯೂಸ್ ಮಾಡ್ತೀವಿ, ರಿಲ್ಯಾಪ್ಸ್ಡ್ ಲಿಂಫೋಮಾಸಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ಥರದ್ದೆಲ್ಲ ಸಿಚುವೇಷನಲ್ಲಿ ನಾವು ಬೋನ್ ಮರ ಟ್ರಾನ್ಸ್ಪ್ಲಾಂಟೇಷನ್ ಅನ್ನೋದು ಯೂಸ್ ಮಾಡೋದಕ್ಕೆ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಫೆಸಿಲಿಟಿ ಇದೆ. ನಮ್ಮ ಹತ್ರ 8 ಬೆಡ್ಡಿನ ಸುಸಜ್ಜಿತವಾದ ಟ್ರಾನ್ಸ್ಪ್ಲಾಂಟೇಷನ್ ಯೂನಿಟ್ ಇದೆ. ಇಲ್ಲಿವರೆಗೆ ನಮ್ಮ ಹಾಸ್ಪಿಟಲಲ್ಲಿ 150 ಬೋನ್ ಮರ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ದೀವಿ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ. ಡಾಕ್ಟರ್ ಶಶಾಂಕ್, ಸಾಮಾನ್ಯವಾಗಿ ಪೋಷಕರು ಕೇಳ್ತಾರೆ ಮಕ್ಕಳಲ್ಲಿ ಕ್ಯಾನ್ಸರ್ನ ಲಕ್ಷಣಗಳೇನು ಅಂತ. ಸೊ ಏನನ್ಸುತ್ತೆ ನಿಮಗೆ? ಸೊ ಮಕ್ಕಳು ಜನರಲಿ ಚೆನ್ನಾಗಿ ತಡೀತಾರೆ, ಅಂದರೆ ಈಗ ನಮಗೆ ಜ್ವರ ಬರೋಕ್ಕಿಂತ ಮುಂಚೆನೇ ಮೈಕೈ ನೋವು, ಸರಿ ಇಲ್ಲ, ಇವತ್ತು ರಜಾ ತೊಗೋಬೇಕು ಆ ಥರ ಅನಿಸುತ್ತೆ. ಮಕ್ಕಳಿಗೆ 100 ಇದ್ದರೂ ಆಟ ಆಡ್ಕೊಂಡಿರ್ತಾರೆ. ಸೊ ಜನರಲಿ ಅವ್ರ ಟಾಲರೆನ್ಸ್ ಅನ್ನೋದು ರಿಸರ್ವ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಜನರಲ್ ಅಂದರೆ ಕಾಮನ್ ಸಿಂಪ್ಟಮ್ಸ್ ಅಂತ ಅಂದರೆ ಏನೇನು ಕಾಣ್ಬೋದು ಮಕ್ಕಳಲ್ಲಿ, ಜ್ವರ ಬರ್ಬೋದು, ತೀವ್ರವಾದ ಕಾಲು ನೋವು, ರಾತ್ರಿ ಮಲಗಬೇಕಾದ್ರೆ ಅಮ್ಮ ಕಾಲು ನೋವುತ್ತದೆ, ನಿದ್ದೆ ಬರ್ತಾ ಇಲ್ಲ, ರಕ್ತ ಕಣ ಕಮ್ಮಿ ಆದರೆ ಮಕ್ಕಳು ಬಿಳ್ಚ್ಕೊಳ್ಳೋದು, ಬಾಯಿಂದ ಅಥವಾ ಯೂರಿನ್ ಕಲರಿಂದ ರಕ್ತ ಹೋಗುವಂಥ ಒಂದು ಸಾಧ್ಯತೆ ಇರುತ್ತೆ. ಫೋಟೋ ತೆಗೆದಾಗ ಕೆಲವು ಸಲ ಕಣ್ಣಿನಲ್ಲಿ ಮುತ್ತು ಕಾಣಬಹುದು, ನೀವು ರೇರ್ಲಿ ಅದು ಕಣ್ಣಿನ ಟ್ಯೂಮರ್ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಬಿಟ್ಟು ಊಟ ಸೇರದೇ ಇರೋದು, ಮಕ್ಳು ಆಕ್ಟಿವ್ ಆಗಿರೋ ಮಕ್ಕಳು, ಓಡಾಡ್ತಾ ಇರೋಂಥ ಮಕ್ಕಳು ಮಲಗಿ ಇರೋದು ಸುಸ್ತು ಅಂತ, ಯಾವುದಕ್ಕೂ ಎನರ್ಜಿ ಇಲ್ಲದೆ ಇರೋದು, ತೂಕ ಅನ್ನೋದು ಕಮ್ಮಿ ಆಗ್ತಾ ಇರೋದು, ಸೊ 2 ಕೆಜಿ 3 ಕೆಜಿ ಕಮ್ಮಿ ಆಗ್ತಾ ಇದೆ, ವೆಯ್ಟ್ ಬೆಳೀತಾ ಇಲ್ಲ. ಬ್ರೈನ್ ಟ್ಯೂಮರ್ಸಲ್ಲಿ ಮಕ್ಕಳಿಗೆ ತಲೆನೋವು ಬರ್ಬೋದು, ಬೆಳಗಿನ ಜಾವ ತಲೆನೋವು, ಬೆಳಗಿನ ಜಾವ ವಾಮಿಟಿಂಗ್, ವಾಂತಿ ಬರೋದು ಅಂತ ಸಾಧ್ಯತೆ ಬ್ರೈನ್ ಟ್ಯೂಮರಲ್ಲಿ ಕಾಣಬಹುದು. ಡಾಕ್ಟರ್ ಶಶಾಂಕ್, ಸಾಮಾನ್ಯವಾಗಿ ನಾವು ಕೇಳ್ತೀವಿ ಕ್ಯಾನ್ಸರ್ ವ್ಯಾಕ್ಸಿನ್ಸ್ ಅಂತ ಬಂದಿದೆ ತಡೆಗಟ್ಟೋ ಹಾಗೆ, ವಯಸ್ಕರಲ್ಲಿ ಅದನ್ನು ಭಾಳ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಾರೆ. ಮತ್ತು ಕೆಲವು ಸ್ಮೋಕರ್ಸ್ ಯಾರು ಸಿಗರೇಟ್ ಮತ್ತು ಬಿಡಿ ಸೇತಾರೆ ಅವ್ರಿಗೆ ಹೇಳ್ತಾರೆ ನೀವು ಬಿಟ್ಬಿಡಿ ಕ್ಯಾನ್ಸರಿಂದ ತಡೆಗಟ್ಟಬಹುದು ಅಂತ. ಮಕ್ಕಳ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ ಏನಾದರೂ ಸ್ಪೆಸಿಫಿಕ್ ವಿಧಾನ ಇದೆಯಾ, ಏನಾದರೂ ಮಾಡಬೇಕಾ, ಅದನ್ನು ನಮ್ಮ ಪೋಷಕರಿಗೆ ತಿಳಿಸ್ಕೊಡಿ ಪ್ಲೀಸ್. ಶೋರ್. ಸೊ ಇಲ್ಲಿ ತನಕ ನಮ್ಗೆ ಗೊತ್ತಿರೋದಿಷ್ಟೇ, ದೇರ್ ಆರ್ ನೋ ರಿಸ್ಕ್ ಫ್ಯಾಕ್ಟರ್ಸ್, ಅಂದರೆ ಈ ಕಾರಣದಿಂದ ಈ ಮಗುಗೆ ಕ್ಯಾನ್ಸರ್ ಆಯಿತು ಅನ್ನೋದು ಇಲ್ಲಿ ತನಕ ರೀಸನ್ಸ್ ನಮಗೆ ಗೊತ್ತಿಲ್ಲ. ಸೊ ಅದರಿಂದ ದೆರ್ ಇಸ್ ನೋ ರೀಸನ್ ವೈ ಸಂಬಡಿ ಶುಡ್ ಗೆಟ್ ಕ್ಯಾನ್ಸರ್, ಅದರಿಂದ ತಡೆಗಟ್ಟುವಂಥ ಪಾಸಿಬಿಲಿಟಿ ಇಲ್ಲ. ಥ್ಯಾಂಕ್ ಯು.